ಸಂದೇಶ್ ಅವರೇ, ನೀವು ನಾಯಕ ನಟರಾಗಿ ಮತ್ತು ಸಮಾಜಸೇವಕರ ಗೀತ್ಕೊಂಡು ಪೊಲೀಸ್ ಇಲಾಖೆ ನಿಮ್ಮನ್ನ ರೌಡಿಶೀಟರ್ ಅಂತ ರೌಡಿಶೀಟರ್ ಆಗಿ ಇದು ಮಾಡಿದ್ದಾರೆ, ಇದಕ್ಕೆ ಏನು ಹೇಳ್ತೀರಾ ನೀವು? ಸರ್, ಈಗ ನಾವು ಪಿಕ್ಚರ್ ಸ್ಟಾರ್ಟ್ ಮಾಡೋದಲ್ಲಿಂದ ಅಂದರೆ ಅದಕ್ಕೆ ಮೊದಲು ನನ್ನ ಮೇಲೆ ಆಗಿರೋಂಥ ಕೇಸಸ್ಸು, ನಾವು ಏನು ಹೋರಾಟ ಮಾಡ್ತಾ ಇದ್ವು, ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಹೋರಾಟದ ಒಂದು ಸಂದರ್ಭಗಳಲ್ಲಿ ನಮ್ಮ ಜನರಿಗೆ ನ್ಯಾಯ ಕೊಡಿಸೋ ಒಂದು ಸಲುವಾಗಿ ನಾವು ಮಾಡಿರೋಂಥ ಹೋರಾಟದಲ್ಲಿ ನನ್ನ ಮೇಲೆ ಆಗಿರೋಂಥ ಕೇಸರುಗಳು ಹೊರತು ನಾನು ತಪ್ಪು ಮಾಡಿ ಇಲ್ಲಿ ತನಕ ನನ್ನ ಮೇಲೆ ಯಾವುದೇ ಕೇಸರು ಆಗಿಲ್ಲ. ಇಲ್ಲಿ ತನಕ ನಾನು ಯಾವುದೇ ತಪ್ಪು ಮಾಡಿಲ್ಲ, ನನಗೋಸ್ಕರ ನಾನು ಯಾವುದೋ ಒಂದೇ ಒಂದು ಕೇಸ್ ನನ್ನ ಮೇಲೆ ಹಾಕೊಂಡಿಲ್ಲ. ನಮ್ಮ ಜನಕ್ಕೆ ಅವ್ರ ಪರವಾಗಿ ಒಂದು ಹೋರಾಟ ಮಾಡೋಣ ಅಂತ ಮಾಡುವಂಥ ಸಂದರ್ಭಗಳಲ್ಲಿ ನನ್ನ ಮೇಲೆ ಆಗಿರೋಂಥ ಕೇಸಸ್ ಬಿಟ್ಟರೆ ಬೇರೆ ಯಾವುದು ಇಲ್ಲ. ನಾವು ದ ರೂಲರ್ಸ್ ಚಲನಚಿತ್ರ ಸ್ಟಾರ್ಟ್ ಮಾಡಿದಾಗಿಂದ ಅಂದರೆ ರೂಲರ್ಸ್ ಚಲನಚಿತ್ರ ಸ್ಟಾರ್ಟ್ ಮಾಡೋದಕ್ಕಿಂತ ಮುಖ್ಯವಾಗಿ ನಾವು ಸಂವಿಧಾನದ ಶಕ್ತಿ ಅಂತ ಹೇಳ್ಬಿಟ್ಟಿರ್ತೀವಿ. ದ ರೂಲರ್ಸ್ ಸಂವಿಧಾನದ ಶಕ್ತಿ ಅಂತ ಹೇಳ್ಬಿಟ್ಟು ಹೆಸರಿಡ್ತೀವಿ. ಆ ಹೆಸರು ಇಟ್ಟಾಗಿಂದ ಹಂತಂತವಾಗಿ ನಮ್ಮನ್ನ ಮನೋವಾದಿಗಳು ಟಾರ್ಚರ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ನಾವು ಅವರು ಟಾರ್ಚರ್ಗಿಂತ ಜಗ್ಗದೇ ಬಗ್ಗದೆ ಯಾವುದೇ ಕಾರಣಕ್ಕೂ ನಾವು ಶೂಟಿಂಗ್ ನಿಲ್ಲಿಸಿಲ್ಲ. ನಾವು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಸ್ಟಾಪ್ ಮಾಡುವಂಥ ಕೆಲಸನ ಮತ್ತೆ ಎಷ್ಟೇ ತೊಂದರೆಗಳಾದ್ರೂ ಯಾರ ಹತ್ರ ನೀವು ಹೇಳ್ಕೊಳ್ತೀರಾ, ತುಂಬ ಖುಷಿ ಖುಷಿಯಾಗಿ ನಾವಿದ್ದು ನಮ್ಮ ಕೆಲಸ ನಾವು ಮಾಡ್ಕೊತಾ ಇದ್ದೀವಿ ಸರ್. ಇಲ್ಲಿ ನಾವು ಆಡಿಯೋ ಫಂಕ್ಷನ್ ಮಾಡ್ತೀವಿ ಅಂದರೆ 17ನೇ ತಾರೀಕು ನಾವು ಆಡಿಯೋ ಫಂಕ್ಷನ್ ಮಾಡ್ತೀವಿ. ಆಡಿಯೋ ಫಂಕ್ಷನ್ ಜನ ನೋಡ್ಬಿಟ್ಟು ಜಾಸ್ತಿ ಜನಕ್ಕೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗ್ದಿರ, ಇಲ್ಲ ಒಂದು ಕಡೆ ಅತೃಪ್ತಿಯಾಗಿ ತೃಪ್ತಿ ಆಗ್ದಿರ, ಹೊಟ್ಟೆ ಉರಿ ಪಟ್ಕೊಂಡು ಎಲ್ಲೋ ಒಂದು ಕಡೆ ಇವ್ರನ್ನ ದಮನ ಮಾಡಬೇಕು ಅಂತ ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು ಅಂದ್ರೆ 17ನೇ ತಾರೀಕು ನಾವು ಆಡಿಯೋ ಫಂಕ್ಷನ್ ಮಾಡಿದ್ರೆ 25ನೇ ತಾರೀಕು ನನ್ನ ಮೇಲೆ ರೌಡಿಶೀಟರ್ ಮಾಡುವಂತ ಕೆಲಸ ಮಾಡ್ತಾರೆ ಸರ್. ಈ ವಿಚಾರವಾಗಿ ನಂಗೆ ತುಂಬಾ ಮನಸ್ಸಿಗೆ ನೋವಾಯ್ತು. ಕಾನೂನನ್ನ ದುರ್ಬಳಕೆ ಮಾಡಿಕೊಂಡು ಈ ತರ ಮಾಡುವಂಥದ್ದು ಅಂದ್ರೆ 2023 ರಾಜನಕುಂಟೆ ನನ್ನ ಮೇಲೆ ಕೇಸ್ ಆಗುತ್ತೆ. ಆ ಕೇಸಿಗೆ ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತೈತೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕೇಸ್ ಸುಳ್ಳು ಅಂತ ಹೇಳ್ಬಿಟ್ಟು ನಮ್ಮ ಪರವಾಗಿ ನ್ಯಾಯ ಸಿಗುತ್ತೆ ನಮಗೆ. ನ್ಯಾಯಾಲಯನೇ ನಾವು ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ನಮಗೆ ನ್ಯಾಯ ಸಿಗುವಂತ ಕೆಲಸ ನಡೀತಾ ಇದೆ. ಆ ಕೇಸ್ ಆಗಿ 1 ವರ್ಷ 3 ತಿಂಗಳಾಗಿದೆ ಇವತ್ತಿಗೆ. ಆದ್ರೆ ಕೇಸಿಗೆ ಸಂಬಂಧಪಟ್ಟಂಗೆ ಅವತ್ತು ಅಂದ್ರೆ ರಾಜನಕುಂಟೆ ಕೇಸ್ ಆದ್ಮೇಲೆ 1 ವರ್ಷ 3 ತಿಂಗಳ ತನಕ ರೌಡಿಶೀಟರ್ ಮಾಡದಿರೋ ಇರೋಂಥವ್ರು, ಈಗ ನಾವು ಪಿಕ್ಚರ್ ಆಡಿಯೋ ಫಂಕ್ಷನ್ 17ನೇ ತಾರೀಕು ಮಾಡ್ತೀವಿ, 25ನೇ ತಾರೀಕು ನಮ್ಮ ಮೇಲೆ ರೌಡಿಶೀಟರ್ ಮಾಡ್ತಾರೆ, ಏನ್ ಕಾರಣ ಅಂತ ಹೇಳ್ಬಿಟ್ಟು ಕೇಳಿದ್ರೆ, ಅಪ್ಪ ನಿಮ್ ಬೆಳವಣಿಗೆಯನ್ನು ಸ್ವಲ್ಪ ಸಹಿಸ್ತೀರಾ, ಈ ತರ ಮಾಡ್ತಾ ಇದಾರೆ ಮೇಲಾಧಿಕಾರಿಗಳು, ಇದ್ರಲ್ಲಿ ನಮ್ದೇನಿಲ್ಲ, ಅವ್ರು ಡೈರೆಕ್ಷನ್ಸ್ ಮಾಡಿದರೆ ನಾವು ಕೆಲಸ ಮಾಡ್ತಾ ಇದೀವಿ ಅಂತ ಬಿಟ್ಟು ಹೇಳ್ತಾರೆ. ಏನಕ್ಕೆ ಮಾಡಬೇಕಾಗಿತ್ತು ನಿಮ್ ಪಿಕ್ಚರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಮ್ಮ ಜನಕ್ಕೆ ನಮ್ಮ ಹೆಣ್ಮಕ್ಳಿಗೆಲ್ಲ ಒಂದು ಒಳ್ಳೆ ಮೆಸೇಜ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಒಂದು ಪಿಕ್ಚರ್ ಮಾಡಿದ್ರೆ ನನಗೆ ಈ ತರ ಒಂದು ಟಾರ್ಚರ್ ಮಾಡಿ ನನಗೆ ಈ ತರ ಒಂದು ಚಿತ್ರಹಿಂಸೆ ಮಾಡುವಂಥದ್ದು ತುಂಬಾ ಮನಸ್ಸಿಗೆ ನೋವು ತಂದಿದೆ ಸರ್. ಇದು ಇದರಿಂದ ಯಾರಾದರೂ ಅಂದ್ರೆ ಚಲನಚಿತ್ರ ಹಿಂಬಿಂದ ರಾಜಕಾರಣಿಗಳು ಇದ್ದಾರೆ ಅಂತ ನಿಮ್ಗೆ ಅನುಮಾನ ಇದೆಯಾ ಸರ್? ಫಿಲಮ್ ಇಂಡಸ್ಟ್ರಿಯವರು ಯಾರನ್ನೋದು ಏನನ್ನೋದು ಇನ್ನ ನಮ್ಗೆ ಸರಿಯಾಗಿ ಮಾಹಿತಿ ಗೊತ್ತಾಗ್ತಾ ಇಲ್ಲ. ಫಿಲಮ್ ಇಂಡಸ್ಟ್ರಿಯವರು ಒಂದಷ್ಟು ಜನ ಯಾರೋ ಒಂದು 2-3 ಜನ ಸೇರಿ ಈ ತರ ಇದು ಮಾಡಿದ್ದಾರೆ ಅಂದ್ರೆ ಸ್ವಲ್ಪ ಉದ್ಯಮಿಗಳು ದುಡ್ಡಿರೋಂಥವ್ರು ಈ ತರ ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಗೊತ್ತಾಯ್ತು ಸರ್. ಯಾರು ಅನ್ನೋದು ಗೊತ್ತಿಲ್ಲ, ಇವತ್ತೆಲ್ಲ ನಾಳೆ 100% ಗೊತ್ತಾಗುತ್ತೆ, ನಾನು ನಿಮ್ಗೆ ಹೇಳೇ ಹೇಳ್ತೀನಿ ಸರ್. ಇದ್ರ ಮುಂದೆ ನೀವು ಕಾನೂನು ಹೋರಾಟಕ್ಕೆ ಏನ್ ಮಾಡಿ ಏನು ತಯಾರಿ ಮಾಡ್ಕೊಂಡಿದ್ದೀರಾ ಸರ್? ಈಗ ನೀವು ನಮ್ಮನ್ನ ಚಿಕ್ಕ ಮಕ್ಕಳಿಂದ ನೋಡಿದ್ದೀರಾ, ನಾವು ಮನೆ ಮನೆಗೆ ಪೇಪರ್ ಆಗ್ತಾ ಇದ್ದಾಗಿಂದ ನೋಡಿದ್ದೀರಾ, ನಾನು ಕಷ್ಟಪಟ್ಟು ಎಲ್ಲ ಕಡೆ ಕೆಲಸ ಮಾಡಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗಿಂದ ನೋಡಿದ್ದೀರಾ, ನಾವು ಇಲ್ಲಿ ತನಕ ಆಮೇಲೆ ನಾನು ಏನು ಈ 341 ಹೋರಾಟ ಮಾಡಿದ್ನೋ ಇದನ್ನು ನೀವು ನೋಡಿದ್ದೀರಾ. ನನಗೋಸ್ಕರ ಅಂದ್ರೆ ಇಲ್ಲಿ ತನಕ ನಾನು ನನ್ನ ಸಮುದಾಯದವ್ರಿಗೋಸ್ಕರ ಮಾತ್ರನೇ ಹೋರಾಟ ಮಾಡಿದ್ದೀನಿ ಹೊರತು ಈ 341 ಹೋರಾಟನೂ ನನ್ನ ಜನಕ್ಕೋಸ್ಕರ ಮಾಡಿದ್ದೀನಿ ಹೊರತು ನನ್ನ ಪರವಾಗಿ ನಾನು ಮಾಡ್ಕೊಂಡಿಲ್ಲ. ಇವತ್ತು ಅಷ್ಟೇ ನನ್ನ ಮೇಲೆ ರೌಡಿಶೀಟರ್ ಆಗಿರೋದಕ್ಕೆ ಸಂಬಂಧಪಟ್ಟಂಗೆ ನಾನು ಪಡಗ ನಂತೀನಿ ಸರ್. ಯಾವುದೇ ಕಾರಣಕ್ಕೂ ನನ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನೇ ಹೋರಾಟ ಮಾಡ್ಕೊಳ್ಳೋ ಅಂತ ಕೆಲಸ ನಾನು ಮಾಡಲ್ಲ. ಎಲ್ಲ ಒಂದು ಕಡೆ ನಮ್ಮ ಜನ ಫುಲ್ಲು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಲ್ಲ ಜನ ಸ್ವಲ್ಪ ಮನಸ್ಸಿಗೆ ನೋವು ಕೊಡ್ತಾ ಇದ್ದಾರೆ. ರೌಡಿ ವರ್ತನೆಗಳು ಸಂದೇಶ ರೌಡಿ ವರ್ತನೆ ನಾವು ಏನಕ್ಕೆ ಮಾಡೋಣ ಅಂತ ಕೆಲಸಗಳು ಸರ್. ಇಲ್ಲಿ ತನಕ ನಾವು ಯಾವುದೇ ಕಾರಣಕ್ಕೂ ಒಂದೇ ಒಂದು ಮಾರಕಾಸ್ತ್ರಗಳು ನಡೆಯುವಂಥದ್ದು, ಒಬ್ರಿಗೆ ತೊಂದರೆ ಕೊಡುವಂಥದ್ದು, ಒಬ್ರಿಗೆ ಎಲ್ಲ ಒಂದು ಕಡೆ ಬೆದರಿಕೆಗಳಾಕುವಂಥದ್ದು ಇಂಥದ್ದು ಯಾವ ಕೆಲಸ ನಾವು ಮಾಡೇ ಇಲ್ಲ ಸರ್ ಇಲ್ಲಿ ತನಕ. ನಿಮ್ಮ ಕಾನೂನು ರಕ್ಷಣೆ ನಿಮ್ಮ ಕೋರ್ಟ್ಗೆ ಹೋಗಿ ಇದು ಮಾಡ್ತೀರಾ ಅಂತ ಸರ್? ಅದು ಜಾಸ್ತಿ ಜನ ಅಂದ್ರೆ ನನ್ಗೆ ಸಪೋರ್ಟ್ ಮಾಡೋರು
ಜಾಸ್ತಿ ಜನ ಈ ಕೋರ್ಟ್ ವಿಚಾರದಲ್ಲಿ ಮತ್ತೆ ನ್ಯಾಯ ನನಗೆ ನ್ಯಾಯ ಕೊಡೋದಕ್ಕೋಸ್ಕರ ಅವರ ಗ್ರಾಮಗಳಲ್ಲಿ ನಮ್ಮ ಯಾರು ನನ್ನನ್ನು ಇಷ್ಟಪಡುವಂತ ಜನ ಯಾರಿದ್ದಾರೆ ಇವರು ಅವ್ರವ್ರ ಗ್ರಾಮಗಳಲ್ಲಿ ಅವ್ರವ್ರ ತಾಲೂಕುಗಳಲ್ಲಿ ಅವ್ರವ್ರ ಜಿಲ್ಲೆಗಳಲ್ಲಿ ಅವರು ಹೋರಾಟ ಮಾಡೋದ ಮುಖಾಂತರ ಮನವಿ ಕೊಡೋ ಮುಖಾಂತರ ಅದೇ ರೀತಿ ನನಗೆ ಫೋನ್ ಮಾಡಿ ಇದ್ದಾರೆ ಹಾಗಾಗಿ ನಿನ್ನೆ ನಮ್ಮ ಕೋಟೆ ಚೇತನ್ ಬ್ರದರ್ ಅವರು ಅವರು ನಿನ್ನೆ ಬಂದು ಕೋರ್ಟ್ಗೆ ಆಗಲಿ ಸ್ವಲ್ಪ ನೀವು ಅದು ಏನಾದ್ರು ಯಾಸ್ತೀವಿ ನಿಮ್ ಜೊತೆ ನಾವು ಇರ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಸ್ವಲ್ಪ ಹಣ ಸಹಾಯನೂ ಮಾಡ್ಬಿಟ್ಟು ಹೋಗಿದ್ದಾರೆ ಎಲ್ಲೋ ಒಂದು ಕಡೆ ನಮ್ಮ ಕಮ್ಯುನಿಟಿ ಜನ ಇವತ್ತಿನ ದಿನ ನಮ್ಮ ಕಾಪಾಡಿದ್ದಾರೆ ಸರ್ ಪಿಕ್ಚರ್ ಮಾಡಿರೋದಕ್ಕೋಸ್ಕರನೇ ರೌಡಿ ಸಿಸ್ಟಮ್ ಮಾಡಿರೋದು ಬೇರೆ ಯಾವುದೇ ಕಾರಣಕ್ಕೂ ನಾವು ರೌಡಿ ಯೋಜನೆಗಳಿಲ್ಲ ಅಂತ ನಾವು ಮಾಡಿಲ್ಲ ಪರವಾಗಿ ನಾನು ಹೋರಾಟ ಮಾಡೋದು ವಿಷಯ ಇಲ್ಲ ಹಂಗಾಗಿ ನಾನು ಸೈಲೆಂಟ್ ಆಗಿದ್ದೀನಿ ನಾವು ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ನನಗೆ ನ್ಯಾಯ ಕೊಡಿ ಅಂತ ಹೇಳ್ಬಿಟ್ಟು ಬೇರೆಯವ್ರ ಹತ್ರ ಹೋಗಿ ನನ್ನ ಮನವಿ ಕೊಡೋಂಥದ್ದು ಹೋರಾಟ ಮಾಡೋಂಥದ್ದು ಇದೆಲ್ಲ ಮಾಡಲ್ಲ ಸರ್ ನನಗೆ ನನ್ನನ್ನು ಕಾಪಾಡೋದಕ್ಕೆ ನನ್ನ ಜನರೇ ನನ್ನ ಕಾಪಾಡ್ತಾರೆ ಸರ್. ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಜನರನ್ನ ನಡಿ ರೋಡಲ್ಲಿ ಹೊಡೆದಿರೋಂಥದ್ದು ವಿಡಿಯೋ ಐತೆ. ಹೊಡೆದಿರೋರ ಮೇಲೆ ಕೇಸುಗಳಾಗೈತೆ, ಅರೆಸ್ಟ್ ಆಗೋರು ಜೈಲಿಗೆ ಹೋಗಿ ಬಂದವ್ರೆ, ಇವ್ರ ಮೇಲೆ ರೋಡ್ ಸಿಕ್ಕಿಲ್ಲ. ನಮ್ಮ ಜನರನ್ನ ದೇವ್ರ ಕೋಲ್ ಮುಟ್ಟಿದ್ರು ಅಂತ ಹೇಳ್ಬಿಟ್ಟು ಎಂಟು ಜನ ಸೇರಿಕೊಂಡು ಊರಿಂದ ಬಹಿಷ್ಕಾರ ಆಗ್ತಾರೆ, ಇವ್ರ ಮೇಲೆ ರೋಡ್ ಸಿಕ್ಕಿಲ್ಲ. ನಮ್ಮ ಜನಕ್ಕೆ ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಟ್ಟು ವಿದ್ಯಾರ್ಥಿನ ಕೊಲೆ ಮಾಡಿರುವಂತ ವ್ಯಕ್ತಿಗಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿದ್ದಾರೆ, ಇವ್ರ ಮೇಲೆ ರೌಡಿ ಸಿಟ್ಟಿಲ್ಲ. ಸುಮಾರು ಆರೋಪಗಳಲ್ಲಿ ಇರುವಂತವರು ಜಾಸ್ತಿ ಅಂದ್ರೆ 10ಕ್ಕೂ ಹೆಚ್ಚು ಪ್ರಕರಣಗಳಿರೋರು ನಾನು ತೋರಿಸ್ತೀನಿ, ಇವ್ರ ಮೇಲೆ ರೌಡಿ ಸಿಟ್ಟಿಲ್ಲ. ನನ್ನ ಮೇಲೆ ಇತ್ತೀಚೆಗೆ ಒಂದು ವರ್ಷದಿಂದ ಈ ಕಡೆ ಅಂದ್ರೆ 2023 ಏಪ್ರಿಲ್ ಇಂದ 2024 ಏಪ್ರಿಲ್ ತನಕ ಇಲ್ಲಿ ತನಕ ನನ್ನ ಮೇಲೆ ಕೇಸೇ ಇಲ್ಲ. ಅಂತದ್ದು ನನ್ನ ಮೇಲೆ ರೌಡಿ ಸಿಟ್ ಮಾಡ್ತಾರಂದ್ರೆ ಯಾವ ತರ ಇವರು ಕಾನೂನನ್ನ ದುರುಪಯೋಗ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬೇಜಾರಾಗುತ್ತೆ ಸರ್. ನಾವು ಪೊಲೀಸ್ ಸ್ಟೇಷನ್ಗಳಿಗೆ ತುಂಬಾ ಖುಷಿ ಪಡ್ಕೊಂಡು ಹೋಗ್ತಾ ಇದ್ವಿ ಸರ್. ಏನು ಕರಿತಾ ಇದ್ರು ಅಂದ್ರೆ ಅಟ್ರಾಸಿಟಿ ಕಮಿಟಿಗಳನ್ನ ಕರಿತಾ ಇದ್ರು, ಕುಂದುಕೊರತೆ ಸಭೆಗಳು ಕರಿತಾ ಇದ್ರು, ಯಾವ್ದಾದ್ರು ಒಂದು ಏನಾದ್ರು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಗಳು ಮಾಡಿದಾಗ, ಯಾವ್ದಾದ್ರು ಒಂದು ಕಾರ್ಯಕ್ರಮಗಳು ಮಾಡಿದಾಗ ಫೋನ್ಗಳು ಮಾಡಿ ಇಂಥ ಕಾರ್ಯಕ್ರಮ ಮಾಡ್ತಾ ಇದೀವಿ ಬರ್ರಿ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ತುಂಬಾ ಖುಷಿಯಾಗಿ ನಾವು ಕಾರ್ಯಕ್ರಮಗಳಿಗೆ ಹೋಗ್ತಾ ಇದೀವಿ ಸರ್. ಎಲ್ಲಾ ಅಧಿಕಾರಿಗಳು ತುಂಬಾ ಗೌರವ ಕೊಟ್ಟು ನಮ್ಮನ್ನು ನಡೆಸ್ಕೊಂತಾ ಇದೆ ಸರ್. ಅದು ಏನಾಗಿದೆ, ಏನಾಗ್ತಾ ಇದೆ, ಕೋಲಾರ ಜಿಲ್ಲೆಯಲ್ಲಿ ಯಾವ ತರ ನಾವು ಜೀವನ ಮಾಡಬೇಕು, ಪೊಲೀಸ್ ಸ್ಟೇಷನ್ಗಳಿಗೆ ಹೋಗೋದಕ್ಕೆ ಭಯ ಪಡ್ತಾರಂದ್ರೆ ಸುಮ್ನೆ ಭಯ ಪಡ್ತಾರ ಸರ್. ಈ ಕೆಲಸ ಕೊಟ್ರೆ ಇಷ್ಟೊಂದು ಕಾರ್ಯಕ್ರಮ ಕೊಟ್ರೆ ಗೊತ್ತಿಲ್ದಿರೇ ಏನೋ ನೋಟಿಸ್ ಕೊಡ್ತಿರೇ ರೌಡಿ ಸಿಟ್ಟು ಮಾಡ್ಬಿಡ್ತಾರಂದ್ರೆ ಇನ್ನು ಪೊಲೀಸ್ ಸ್ಟೇಷನ್ಗಳಿಗೆ ಹೋಗೋದಕ್ಕೆ ಇನ್ನೇನು ಸರ್ ಯಾಕೆ ಹೆದರ್ತಾರೆ ಅಂದ್ರೆ ಇದೇ ಕಾರಣ. ಇದಕ್ಕೆ ಹೆದರ್ತಾರೆ, ನೋಟಿಸ್ ಕೊಡ್ದಿರ ರೌಡಿ ಸಿಟ್ಟು ಮಾಡ್ತಾರೆ ಸರ್. ರೌಡಿ ಸಿಟ್ಟು ಸಂಬಂಧಪಟ್ಟಂಗೆ ಏನೈತೆ ಸ್ವಲ್ಪ ಡಾಕ್ಯುಮೆಂಟ್ ಕೊಡಿ ಸರ್ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಇಲ್ಲ ಕೊಡಲ್ಲ ಅಂತ ಅಂತಾರೆ. ಆರ್ ಟಿ ಐನಲ್ಲಿ ಅಪ್ಲಿಕೇಶನ್ ಹಾಕಿ ಎಲ್ಲ ಇದು ಮಾಡಿದ್ರು ಮೊನ್ನೆ ತನಕ ಯಾವುದೇ ಡಾಕ್ಯುಮೆಂಟ್ ನಮ್ಗೆ ಕೈ ಕೊಟ್ಟಿದ್ದಿಲ್ಲ. ಯಾವ ತರ ನಾವು ಈ ಸಮಾಜದಲ್ಲಿ ಜೀವನ ಮಾಡೋದು ಸರ್? Article 21 ಪ್ರಕಾರ ಸಮಾಜದಲ್ಲಿ ಒಬ್ಬ ವ್ಯಕ್ತಿನ ಬದುಕೋದಕ್ಕೆ ಬಿಡ್ತಾ ಇಲ್ಲ ಸರ್. ಈ ತರ ಹಿಂಸೆ ಕೊಟ್ರೆ ಯಾರು ಯಾವ ತರ ಸರ್ ಹೋಗಿ ಏನಂತ ತಪ್ಪು ಮಾಡಿದೀವಿ ಅಂತ ಹಿಂಸೆ ಏನ್ ಮಾಡಿ. ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ನವರು ಒಂದಷ್ಟು ಜನ ಹೇಳ್ತಾರೆ, ಅಪ್ಪ ನಮ್ಗೇನೆ ಹೊಟ್ಟೆ ಉರಿತೈತಿ, ಏನಂತ ಕ್ರಿಮಿನಲ್ ಸರ್? ಗಾಂಜಾ ಚಟುವಟಿಕೆಗಳಿಗೆ ತೊಡ್ಕೊಂಡು ಅರೆಸ್ಟ್ ಆಗಿ ಜೈಲ್ಗೆ ಹೋಗಿ ಬಂದವ್ರ ಮೇಲೆ ಕೇಸಿಲ್ಲ, ವೇಶ್ಯಾವಾಟಿಕೆ ಮಾಡಿದವ್ರ ಮೇಲೆ ರೌಡಿ ಸಿಟ್ಟಿಲ್ಲ. ಜಾಸ್ತಿ ಜನ ಅಂದ್ರೆ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟವ್ರ ಮೇಲೆ ರೌಡಿ ಸಿಟ್ಟಿಲ್ಲ. ಹೆಣ್ಮಕ್ಳಿಗೆ ನ್ಯಾಯ ಕೊಡ್ತಿದ್ದೀನಿ ಸರ್. ನಾನು ಬಹಿಷ್ಕಾರ ಹಾಕಿರೋಂತ ಸಂದರ್ಭದಲ್ಲಿ ಬಹಿಷ್ಕಾರ ಹಾಕಿರೋ ಎಲ್ಲಾ ಆರೋಪಿಗಳನ್ನ ಹೋರಾಟ ಮಾಡಿ ಅರೆಸ್ಟ್ ಮಾಡಿಸಿದ್ದೀನಿ ಸರ್. ಕೇವಲ 12 ಗಂಟೆಯಲ್ಲಿ ಅವ್ರಿಗೆ ನ್ಯಾಯ ಕೊಡ್ತಿದ್ದೀನಿ ಸರ್. ರಸ್ತೆಯಲ್ಲಿ ಇಟ್ಕೊಂಡು ಹೊಡೆದವ್ರನ್ನ ಅದೇ ಸ್ಥಳದಲ್ಲಿ ಕುತ್ಕೊಂಡು ಅದೇ ರಸ್ತೆಯಲ್ಲಿ ಕುತ್ಕೊಂಡು ಹೋರಾಟ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿಸಿದ್ದೀನಿ ಸರ್. 341 ಹೋರಾಟಗಳು ನನ್ನ ಜನರ ಪರವಾಗಿ ನಾನು ಮಾಡ್ಕೊಂಡಿದ್ದೀನಿ ಸರ್. ಇವತ್ತು ನನ್ನ ಪರವಾಗಿ ನಾನು ಹೋರಾಟ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇದ್ದೀರಾ? ನಾನು ಎಲ್ಲ ಒಂದು ಕಡೆ ನಾನು ಏನೇನಾಗುತ್ತೋ ಆಗಲಿ ಸರ್, ಸಮಾಜದಲ್ಲಿ ಬಾಬಾ ಸಾಹೇಬರು ಕೊಟ್ಟಿರುವಂತ ಒಂದು ಸಂವಿಧಾನ ಇದೆ. ಆ ಸಂವಿಧಾನವನ್ನೇ ಆ ಕಾನೂನನ್ನೇ ಇವ್ರು ದುರುಪಯೋಗ ಮಾಡ್ಕೊಂಡು ಈ ತರ ಮಾಡ್ತಾ ಇರೋಂಥದ್ದು ಕೂಡ ಮನಸ್ಸಿಗೆ ನೋವಾಗ್ತಾ ಇದೆ. ಏನೇನಾಗುತ್ತೋ ಆಗಲಿ ಸರ್, ನಮ್ಮ ಜನ ನಮ್ಮ ಜೊತೆ ಇದ್ದಾರೆ. 100% ನಾವು ಪಿಕ್ಚರು ಅಂದ್ರೆ ಬರೋ ತಿಂಗಳು 100% ನಾವು ಪಿಕ್ಚರ್ ರಿಲೀಸ್ ಮಾಡೇ ಮಾಡ್ತೀವಿ ಸರ್. ಇಂಥ ತೊಂದರೆಗಳು ಎಷ್ಟಾದ್ರೂ ಬರಲಿ, ನಾವು ಹೇಳ್ತಾ ಇದ್ದೀನಿ, ಎಲ್ಲ ಜನಕ್ಕೂ ಹೇಳ್ತಾ ಇದ್ದೀನಿ, ನಾವು ಇದ್ರು ಇಲ್ಲಾಂದ್ರೂ
ಥಿಯೇಟರ್ಗಳಲ್ಲಿ ಪಿಕ್ಚರ್ ರಿಲೀಸ್ ಆಗೈತೆ. ದಯವಿಟ್ಟು ಈ ಸಿನಿಮಾ ಗೆದ್ರೆ ಇಡೀ ನಮ್ಮ ಸಮುದಾಯ ಗೆದ್ದಂಗೆ, ದಯವಿಟ್ಟು ಸಿನಿಮಾನ ಗೆಲ್ಲಿಸಿ ಅಂತ ನಮ್ಮ ಜನರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್.